ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಭಾರತದ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜಲ್ಜಾ ಯಾಕೆ ಇಷ್ಟು ಲೇಟಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದಾಳೆ ಅಂತ ಖಂಡಿತ ನೀವು ಯೋಚನೆ ಮಾಡಿರ್ತೀರ. ಅದಕ್ಕೆ ಕಾರಣ ಇದೆ. ಏನೆಂದರೆ, ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾನು ನಮ್ಮ ಬೆಂಗಳೂರಿನಲ್ಲಿ ಆಚರಣೆ ಮಾಡಲಿಲ್ಲ, ಬೊಂಬಾಯಲ್ಲಿ ಆಚರಿಸ್ಕೊಂಡು ಬಂದ್ವಿ. ಬೊಂಬಾಯ್ಗೆ ಯಾಕೆ ಹೋದ್ರು, ಹೇಗೆ ಹೋದ್ರು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತೀನಿ. ಬನ್ನಿ. ಸಂಚಿಕೆಯ ಪ್ರಾರಂಭದಲ್ಲೇ ಹೇಳಿದೆ ನಾನು ಸ್ವಾತಂತ್ರ್ಯೋತ್ಸವವನ್ನು ನಾನು ಬೊಂಬಾಯಲ್ಲಿ ಆಚರಿಸ್ಕೊಂಡು ಬಂದೆ ಅಂತ. ಒಂದು ಸಂಸ್ಥೆಯಿಂದ ನಾನು ಅಲ್ಲಿಗೆ ಹೋಗಬೇಕಾದ ಸಂದರ್ಭ ಬಂತು. ಯಾವ ಸಂಸ್ಥೆ ಅಂದರೆ ಡಿಗ್ನಿಟಿ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ. ಈ ಡಿಗ್ನಿಟಿ ಫೌಂಡೇಶನ್ನ ಒಂದು ಲೋಗೋ ಕೆಳಗೆ ಏನಂದರೆ ಆಫ್ಟರ್ ರಿಟೈರ್ಮೆಂಟ್ ಲೈಫ್, ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಿವೃತ್ತಿಯ ನಂತರದ ಬದುಕನ್ನು ಆರಾಮವಾಗಿ ಕಳೀಲಿಕ್ಕೆ ಮತ್ತು ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ನಮ್ಮನ್ನು ಮತ್ತಷ್ಟು ಚಟುವಟಿಕೆಯತ್ತ ಕೊಂಡೊಯ್ಯುವಂತಹ ಒಂದು ಸಂಸ್ಥೆಯೇ ಡಿಗ್ನಿಟಿ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ. ನಾನು ಕೂಡ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ನಾನು ಈ ಸಂಸ್ಥೆಗೆ ಜಾಯ್ನ್ ಆದೆ. ಈ ಸಂಸ್ಥೆಯ ಧ್ಯೇಯ ಉದ್ದೇಶಗಳು ಬಹಳ ಚೆನ್ನಾಗಿದೆ. ಯಾಕೆಂದರೆ ನಮ್ಮ ನಗರದಲ್ಲಿ ಬೇಕಾದಷ್ಟು ಸಂಸ್ಥೆಗಳಿದೆ, ಆದರೆ ಡಿಗ್ನಿಟಿ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಅಂದರೆ 60 ವರ್ಷದ ನಮ್ಮ ನಿವೃತ್ತಿಯ ಬದುಕನ್ನು ಆರಾಮವಾಗಿ ಕಳೆಯುವಂತಹ ಎಲ್ಲ ವಾತಾವರಣವನ್ನು ಕಲ್ಪಿಸಿಕೊಡುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಪ್ರಧಾನ ಕಚೇರಿ ಇರೋದು ಬೊಂಬಾಯಲ್ಲಿ, ಮತ್ತು ಈ ಸಂಸ್ಥೆಯ ಫೌಂಡರ್, ಇದನ್ನು ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಇವಾಗ ಅವರು ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ, ಯಾರಂದರೆ ಒಬ್ಬ ಧೀಮಂತ ಮಹಿಳೆ. ಆ ಮಹಿಳೆಯ ಹೆಸರು ಡಾಕ್ಟರ್ ಶೀಲು ಶ್ರೀನಿವಾಸನ್. ಅವರು ಕೂಡ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಇವತ್ತು ಅದನ್ನು ಯಶಸ್ವಿಯತ್ತ ಕೊಂಡೊಯ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯ ಕಚೇರಿಗಳು ಎಲ್ಲೆಲ್ಲಿದೆ ಅಂದರೆ ಬೊಂಬಾಯಲ್ಲಿದೆ, ಚೆನ್ನೈಯಲ್ಲಿದೆ, ಕೋಲ್ಕತ್ತಾದಲ್ಲಿದೆ, ದೆಹಲಿಯಲ್ಲಿದೆ ಮತ್ತು ಬೆಂಗಳೂರಿನಲ್ಲಿದೆ. ಪ್ರತಿಯೊಂದು ನಗರದಲ್ಲೂ ಕೂಡ ಆ ನಗರದಲ್ಲಿ ಇರತಕ್ಕಂತಹ ಸದಸ್ಯರ ಒಂದು ಅನುಗುಣವಾಗಿ 4-5 ಕಡೆ ಆ ಸಂಸ್ಥೆಗಳ ಒಂದು ಡಿವಿಜನ್ ಅಂತ ತೆಗೆದಿದ್ದಾರೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದು 4 ಕಡೆ ಇದೆ. ಇವೆಲ್ಲವನ್ನು ಕೂಡ ಯಶಸ್ವಿಯಾಗಿ ಕೊಂಡೊಯ್ಯುವಂತಹ ಶಕ್ತಿ ನಮ್ಮ ಪ್ರೆಸಿಡೆಂಟ್ ಅವರಿಗಿದೆ. ಅದರ ಫಲವಾಗಿ ನಮಗೆ ಒಂದು ಕರೆ ಬಂತು. ಯಾಕೆಂದರೆ ಈ ವರ್ಷದ ಅಮೃತ ಮಹೋತ್ಸವ, ಈ ಅಮೃತ ಮಹೋತ್ಸವವನ್ನು ನಾವು ಭಾರತದಲ್ಲಿ ಇರತಕ್ಕಂತಹ ಈ ಡಿಗ್ನಿಟಿ ಫೌಂಡೇಶನ್ನ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಇದನ್ನು ಆಚರಿಸೋಣ ಅನ್ನೋದಕ್ಕೋಸ್ಕರ ನಮ್ಮ ಎಲ್ಲರೂ ಕೂಡ ಅಲ್ಲಿಗೆ ಬರುವಂಥ ಒಂದು ಕರೆಯೋಲೆ ಬಂತು. ಮತ್ತು ಅಲ್ಲಿ ಎಲ್ಲ ಉಳಿದುಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಆಗಿರ್ಬೋದು, ಎಲ್ಲದೂ ಕೂಡ ಈ ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಒಂದು ಸಂಸ್ಥೆಯಿಂದ 16 ಜನ, ಹಾಗೂ ವಿದ್ಯಾರಣ್ಯ ಕೂಡ ಇರ್ಬೋದು ಇನ್ನೊಂದು ಏರಿಯಾ, ಹೀಗೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು 13ನೇ ತಾರೀಕು ಬೆಳಿಗ್ಗೆ ಕೂಡ ಇಲ್ಲಿ ಫ್ಲೈಟಲ್ಲಿ ಇಲ್ಲಿಂದ ನಾವು ಫಸ್ಟು ಬಾಂಬೆಗೆ ಹೋದ್ವಿ. ಅಲ್ಲಿ ಬೊಂಬಾಯಿಯಿಂದ ಆ ಒಂದು ಕಚೇರಿ ಅವರ ಮುಖ್ಯ ಸ್ಥಳ ಇರತಕ್ಕಂಥ ಹೆಸರು ನೆರೋಲ್ ಅಂತ. ಅದು ಬಾಂಬೆ ಏರ್ಪೋರ್ಟಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದೆ. ಇದು ನೀವು ಗೂಗಲಲ್ಲಿ ಇವೆರಡನ್ನೂ ಹಾಕ್ಕೊಂಡ್ರೆ ನಿಮಗೆ ಎಲ್ಲ ವಿವರಗಳು ಖಂಡಿತವಾಗ್ಲೂ ಸಿಗುತ್ತೆ. ನೀವು ಕೂಡ ಆಸಕ್ತಿ ವಹಿಸಿ, ನಿಮ್ಗೆ ಹತ್ತಿರ ನೀವು ಯಾರ್ಯಾರು ಹತ್ತಿರ ಜಯನಗರದಲ್ಲಿರ್ಬೋದು, ಸಂಜಯ್ ನಗರದಲ್ಲಿರ್ಬೋದು, ವಿದ್ಯಾರಣ್ಯಪುರದಲ್ಲಿರಬಹುದು, ಎಲ್ಲೆಲ್ಲಿ ನಿಮಗೆ ಹತ್ತಿರ ಇದೆಯೋ ನೀವು ಕೂಡ ಈ ಒಂದು ಸಂಘಕ್ಕೆ ಸೇರಿಕೊಂಡು ನೀವು ಇದರ ಪ್ರಯೋಜನವನ್ನು ಖಂಡಿತ ಪಡ್ಕೊಳ್ಬಹುದು. ಇಲ್ಲಿಂದ ನಾವು 13ನೇ ತಾರೀಕು ಹೊರಟುವ, ಹೊರಟ ತಕ್ಷಣವೇ ನಾವು ಅಲ್ಲಿಗೆ ತಲುಪಿದಾಗ 11:30 ಆಗಿತ್ತು. ಅಲ್ಲಿ ನಮಗೆ ನಾವು ಇಳಿದ ತಕ್ಷಣವೇ ನಮ್ಮ ಡಿಗ್ನಿಟಿ ಫೌಂಡೇಶನಿಂದ ಜಾವೇದ್ ಭಯ್ಯ ಅನ್ನೋರು ಕೂಡ ಅವರ ಗಾಡಿ ವೆಹಿಕಲ್ ಇಟ್ಕೊಂಡು ರೆಡಿಯಾಗಿದ್ದರು. ನಾವು ಇಲ್ಲಿಂದ ಸುಮಾರು 16 ಜನ ಹೊರಟಿದ್ವಿ, ಅಲ್ಲಿಂದ ನಮ್ಮನ್ನು ಕೊಂಡೊಯ್ದರು. ಬಟ್ ಅಲ್ಲಿ ಬಹಳ ಮಳೆ ಇತ್ತು, ಅದೃಷ್ಟಕ್ಕೆ ನಾವು ಹೋದ 1-2 ಗಂಟೆ ಮಳೆ ಬಿಡು ಕೊಟ್ಟಿತ್ತು. ಹಾಗಾಗಿ ಅವ್ರೇನು ಮಾಡಿದರು ಅಂದರೆ 1-2 ಸ್ಥಳಗಳನ್ನ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಪ್ಲಾನ್ ಮಾಡಿದರು. ಅದೇ ಥರನೇ ಮೊದಲನೇದಾಗಿ ನಮಗೆ ಜುಹು ಬೀಚಿಗೆ ಕರ್ಕೊಂಡು ಹೋದ್ರು. ಇದಿದೆ, ತೆರೆಗಳು ಬಂದು ನಮ್ಮನ್ನು ಅಪ್ಕೊಳ್ತವೇನೋ ಹಂಗಿದೆ. ಏನೇ ಆಗಲಿ ಬಂದಿದ್ದೀವಿ ನೋಡಬೇಕು. ಬಟ್ ನೀರು ಎಲ್ಲೂ ಸ್ವಚ್ಛ ಇಲ್ಲ ನೋಡಿ. ಅಬ್ಬ, ನಮ್ಮ ಮಳೆ ಬಂದಾಗ ಎಷ್ಟು ಮಣ್ಣು ಮಿಶ್ರಿತ ನೀರು ಇರುತ್ತಲ್ಲ ಆ ಥರ ಇದೆ. ಏನಿದೆ, ಇಲ್ಲಿಗೂ ಬಂದಿದ್ದಾಯ್ತು, ನೋಡಿದ್ದಾಯ್ತು ನೋಡಿ ಜುಹು ಬೀಚಿದು. ನಮ್ಮನ್ನ ನೆಕ್ಸ್ಟ್ ಚರ್ಚಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಸೆಂಟ್ ಮೇರಿ ಚರ್ಚ್ ಇತ್ತು, ಸೆಂಟ್ ಮೇರಿ ಅವರ ಪ್ರತಿಮೆ ಇದೆ.
ಇದು ಮಕ್ಕಳಾಗದೆ ಇರೋರು ಇಲ್ಲಿ ಬಂದು ಕ್ಯಾಂಡಲ್ ಹಚ್ಚಿಬಿಟ್ಟು ಮಕ್ಕಳಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರಂತೆ. ಹಾಗಾಗಿ ಮತ್ತು ನಾವು ಆ ಚರ್ಚ್ನ ಮುಂಭಾಗದಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಜುಹು ಬೀಚ್ ಸಮುದ್ರ ತೀರ ಬಹಳ ಹತ್ತಿರ ಇರೋ ಥರ ಕಾಣ್ತಾ ಇತ್ತು. ಅವೆರಡು ಸ್ಥಳವನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ನಾವು ಮತ್ತೆ ಹೊರಟುಬಿಟ್ಟು ಸುಮಾರು ನಾವು 3 ಗಂಟೆ ಪ್ರಯಾಣ ಬೆಳೆಸಿದ್ವಿ ಎಲ್ಲಿಗೆ, ನೆರೋಲ್ಗೆ ಹೋಗೋಕ್ಕೆ. ಆ 3 ಗಂಟೆ ಪ್ರಯಾಣದಲ್ಲೂ ಕೂಡ ಎಲ್ಲೂ ನಮಗೆ ಹಳ್ಳಿಗಳಾಗಲಿ ಅಥವಾ ಮನೆಗಳಾಗಲಿ ಎಲ್ಲೂ ಏನೂ ಸಿಗಲಿಲ್ಲ, ಬರೀ ಪ್ರಕೃತಿ ಅಷ್ಟೇ, ಕಾಡು ಇಲ್ಲ ಏನಿಲ್ಲ, ಬರೀ ಹುಲ್ಲು ಬೆಟ್ಟ ಗುಡ್ಡಗಳು. ಕರಾವಳಿ ಪ್ರದೇಶ ಇರೋದ್ರಿಂದ ಮೇಲಿನ ಭೂಮಿ ಮೇಲೆ ಉಬ್ಬು ತಗ್ಗುಗಳನ್ನ ಮಾತ್ರ ನೋಡಿದ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸುಮಾರು 6:45-7 ಗಂಟೆ ಆಗಿತ್ತು. ಇನ್ನು ನಾವು ಅಲ್ಲಿ ಇಳಿತಿದ್ದಂಗೆ ದಂಗಾಗಿ ಹೋದೆ ಅದು ನೋಡಿ. ಹೇಗಿರ್ಬೋದು ಆ ಒಂದು ಆಫೀಸ್ ಹೇಗಿರ್ಬೋದು, ಏನೂ ಒಂದು ಕಲ್ಪನೆ ಇಲ್ಲ ನಮಗೆ. ಯಾಕಂದರೆ ನಾವೆಲ್ಲ ಇದಕ್ಕೆ ಹೊಸದಾಗಿ ಬಂದವರು, ಹೊಸದಾಗಿ ನೋಡ್ತಾ ಇದ್ದೀವಿ. ಆದರೆ ಅಲ್ಲಿ ಆ ಪ್ರಕೃತಿ ಮಡಿಲಲ್ಲಿ ಆ ಒಂದು ಕಟ್ಟಡ ಕಟ್ಟಿದ್ರು, ಅಬ್ಬಾ ಎಷ್ಟು ವಿಶಾಲವಾದಂತಹ ಕಟ್ಟಡ. ಇನ್ನು ನಾವು ಅಲ್ಲಿ ಇಳಿತಿದ್ದ ಹಾಗೇ ಒಳಗೆ ಹೋಗ್ತಿದ್ದಂಗೆ ಇಲ್ಲಿಂದ ಸುಮಾರು ಉದ್ದಕ್ಕೂ ಕೂಡ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು, ಅಂದರೆ ಕೇಸರಿ ಹಸಿರು ಮಧ್ಯದಲ್ಲಿ ಬಿಳಿ, ಆ ಬಟ್ಟೆಗಳನ್ನ ಕರ್ಟನ್ ಥರ ಕಟ್ಟಿಬಿಟ್ಟು ಕಣ್ಣು ಹಾಯಿಸಿದಷ್ಟು ದೂರವರೆಗೂ ಕೂಡ ಅದನ್ನು ಹಾಕಿದ್ರು. ನೋಡಿದಾಗ ಮೈ ರೋಮಾಂಚನ ಆಯಿತು. ಡಿಗ್ನಿಟಿ ಫೌಂಡೇಶನ್ ಅನ್ನೋ ಬೋರ್ಡ್ ಇತ್ತು, ಎಲ್ರಿಗೂ ಸುಸ್ವಾಗತ ಇತ್ತು, ಹೂವಿಂದ ಅಲಂಕಾರ ಮಾಡಿದರು. ಏನೋ ನಮ್ಮ ಭಾರತ ದೇಶ, ನಮ್ಮ ಸ್ವಾತಂತ್ರ್ಯ, ಆ ಫ್ಲ್ಯಾಗ್, ಆ ತ್ರಿವರ್ಣ ಧ್ವಜ ನೋಡಿದ ತಕ್ಷಣವೇ ಮೈ ರೋಮಾಂಚನ ಆಗುತ್ತೆ. ಅಲ್ಲಿ ಒಳಗೆ ಹೋಗ್ತಿದ್ದ ಹಾಗೇ ನಮಗೆ ಎಷ್ಟು ಕ್ಲೀನಾಗಿ ಎಲ್ಲ ಪ್ಲ್ಯಾನ್ ಪ್ರತಿಯೊಂದು ಕೂಡ, ಒಂದು ಗಜ್ಜಿ ಬೀಜಿ ಇಲ್ಲ, ಯಾರನ್ನಾರು ಕೇಳಬೇಕು ಅನ್ನೋ ಒಂದು ಕುತೂಹಲ ಇಲ್ಲ. ಇಳಿದ ತಕ್ಷಣವೇ ಆಫೀಸ್ ರೂಮ್ ತೋರಿಸಿದ್ರು, ಎಲ್ಲರೂ ಆಫೀಸ್ ರೂಮ್ಗೆ ಹೋದ್ವಿ. ಆಫೀಸ್ ರೂಮ್ಗೆ ಹೋದ ತಕ್ಷಣವೇ ನೀವು ಬೆಂಗಳೂರಿನಿಂದಲ್ಲ ಬನ್ನಿ ಅಂತ ಅಂದ್ಬಿಟ್ಟು, ನಂತರ ನಮಗೆ ರೂಮ್ ಕೀ ಮತ್ತು ಡಿಗ್ನಿಟಿ ಫೌಂಡೇಶನ್ ಅನ್ನೋ ಒಂದು ಬ್ಯಾಗ್ ಇವೆರಡು ಕೂಡ ಕೊಟ್ಟು ಒಬ್ಬರನ್ನ ಕರೆಸಿದ್ರು, ಇವ್ರನ್ನ ಆ ರೂಮ್ ಹತ್ತಿರ ಬಿಡಿ ಅಂದರು. ಹೀಗೆ ನಾವು 4 ಜನ ಸದಸ್ಯರಿರೋ ರೂಮ್ಗಳು ನಮಗೆ ಕೊಟ್ಟಿದ್ರು. ಅವರು ಕ್ಲೀನಾಗಿ ನಮ್ಮ ರೂಮ್ಗೆ ಹೋಗ್ಬಿಟ್ರು. ರೂಮ್ಗೆ ಹೋದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ನೀವೆಲ್ಲ ಕಾಫಿಗೆ ಬನ್ನಿ ಅಂತ ಹೇಳಿದರು. ಇಷ್ಟು ಕ್ಲೀನಾಗಿ ಪ್ರತಿಯೊಂದು ಆರ್ಗನೈಸೇಷನ್ನು ಪ್ರತಿಯೊಂದು ಕೂಡ ನೀಟು, ಅಬ್ಬಾ ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯನಾ ನನ್ನ ಇಷ್ಟು ವರ್ಷದ ಲೈಫಲ್ಲಿ, ಇದು ನನಗೆ ಬಹಳ ಅತಿ ಅದ್ಭುತ ಅಂತ ಅನ್ನಿಸ್ತು. ಹೀಗೆ ನಾವೆಲ್ಲ ಮತ್ತೆ ರಾತ್ರಿ ಊಟ ಆಯಿತು. ಮತ್ತು ನಮ್ಮ ಸ್ಟೇಜ್ ಹತ್ರ ಕರ್ಕೊಂಡು ಹೋಗಿ ಸ್ಟೇಜಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಒಂದು ಡ್ಯಾನ್ಸನ್ನು ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಸ್ಟೇಜ್ ಮೇಲೆ ನಮಗೆ ಬಿಟ್ಟರು, ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿ ಅಂತ. ಸ್ಟೇಜ್ ನೋಡಿಬಿಟ್ಟು ನಾವೆಲ್ಲ 2-3 ಸಲ ಪ್ರಾಕ್ಟೀಸ್ ಮಾಡಿದ್ವಿ. ಅಂದರೆ ಡೈನಿಂಗ್ ಹಾಲ್ ಒಂದು ಕಡೆ, ಆಫೀಸ್ ರೂಮ್ ಒಂದು ಕಡೆ, ಕಾನ್ಫರೆನ್ಸ್ ಹಾಲ್, ನಮ್ಮ ಫಂಕ್ಷನ್ ನಡೀತಲ್ಲ ಫುಲ್ AC ಅದೊಂದು ಕಡೆ. ನಂತರ ಅಲ್ಲಿಂದ ನೇರವಾಗಿ ಉದ್ದಕ್ಕೆ ಹೋದರೆ ಅಲ್ಲಿ ಎಲ್ಲ ರೂಮ್ಗಳು, ಎಲ್ಲ ಬೆಟ್ಟ ಗುಡ್ಡಗಳ ಎತ್ತರದಲ್ಲಿ ಒಂದು ರೂಮು, ಅದ್ರ ಕೆಳಗಡೆ ಒಂದು ರೂಮು, ಸುತ್ತಮುತ್ತ ಎಲ್ಲ ಫುಲ್ಲು. ಎಷ್ಟು ಸಮವಾಗಿತ್ತು ಅಂದರೆ ಈ ಪಾರ್ಕ್ಗಳಲ್ಲಿ ಫುಲ್ಲನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೋ ಆ ಥರ ಇತ್ತು. ತುಂಬಾ ಚೆನ್ನಾಗಿದೆ, ತುಂಬ ಇದೊಂದು ಮರೆಯಲಾರದ ಒಂದು ಘಟನೆ ಅಂತ ನನಗೆ ಅನ್ನಿಸ್ತು. ಅಲ್ಲಿಗೆ ಹೋದ ತಕ್ಷಣ ಎಷ್ಟೊಂದು ಲವಲವಿಕೆ ಆಯಿತು. ಮತ್ತು ತಿರ್ಗಾ ಮಾರನೇ ದಿನ 14 ಮತ್ತು 15 ಇವೆರಡು ದಿನ ನಮ್ಮ ಕಾರ್ಯಕ್ರಮ ಇತ್ತು. 14 ಬೆಳಗ್ಗೆ ಸುಮಾರು 10:30 ಕಾರ್ಯಕ್ರಮದ ಉದ್ಘಾಟನೆ ಪ್ರೆಸಿಡೆಂಟ್ ಆದ ಡಾಕ್ಟರ್ ಶ್ರೀಲು ಶ್ರೀನಿವಾಸನ್ ಅವರಿಂದ ಆಯಿತು. ಮತ್ತು ಅವರ ಒಂದು ಸಂಸ್ಥೆಯ ಬಗ್ಗೆ ಒಂದೆರಡು ಮಾತಾಯಿತು. ಮತ್ತು ಮೊದಲನೇ ಕಾರ್ಯಕ್ರಮ ನಮ್ಮ ಬೆಂಗಳೂರಿನಿಂದ ಆಯಿತು. ಅಂದರೆ ಆಲ್ಫಾಬೆಟಿಕ್ ಪ್ರಕಾರವಾಗಿ ಅವರು ಕಾರ್ಯಕ್ರಮಗಳನ್ನ ಮಾಡಿರೋದ್ರಿಂದ ಮೊದಲನೇ ಕಾರ್ಯಕ್ರಮ ನಮ್ಮ ಪಾಲಾಯಿತು. ನಮ್ಮ ಬೆಂಗಳೂರು ಡಿಗ್ನಿಟಿಯಿಂದ ಎಲ್ಲ ಮೇಲ್ವಿಚಾರಕರು ಬೃಂದಾ ಅಂತ ಇದ್ದರು. ಸೊ ಬೃಂದಾ ಮೇಡಮ್ ಅವರು ನಮ್ಮ ಎಲ್ಲೆಲ್ಲಿ ನಮ್ಮದು ಡಿಗ್ನಿಟಿ ಫೌಂಡೇಶನ್ ಯಾವ್ಯಾವ ಏರಿಯಾದಲ್ಲಿದೆ ಮತ್ತು ನಾವು ಕರೋನಾ ಸಮಯದಲ್ಲಿ ಯಾವ ಥರ ಸೇವೆಯನ್ನು ಮಾಡಿದ್ವಿ ಅದನ್ನೆಲ್ಲನೂ ಕೂಡ ಅವರು ಪ್ರೆಸೆಂಟೇಷನ್ ಕೊಟ್ಟರು. ನಂತರ ನಮ್ಮ ಒಂದು ಚಾವಡಿಯಿಂದ ರೇಖಾ ಅವರು ಕೂಡ, ನಮ್ಮ ಚಾವಡಿಗೆ ಅವರೇ ಹೆಡ್, ಅವರೇ ಈ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ಕೊಳ್ಳೋರು. ಅಂದರೆ ಒಂದೊಂದು ಈಗ ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರು ಅಂತ, ಸಂಜಯ್ ನಗರ ಇರ್ಬೋದು, ವಿದ್ಯಾರಣ್ಯಪುರದ ಇರ್ಬೋದು, ಹಾಗೆ ನಮ್ಮ ಏರಿಯಾಕ್ಕೆ ರೇಖಾ ಅವರು ಮುಖ್ಯಸ್ಥೆ. ಅವರು ಕೂಡ ನಮ್ಮ ಟೀಮ್ ಲೀಡರ್ ಅಂತ, ಅವರ ಒಂದು ಒಂದು ಹೇಗೆ ಅವರ ಒಂದು ಮೇಲ್ವಿಚಾರಣೆಯಲ್ಲಿ ನಮ್ಮ ಡ್ಯಾನ್ಸ್ ಇತ್ತು. ಮತ್ತು ನಮ್ಮ ಡ್ಯಾನ್ಸನ್ನು ರೂಪಿಸಿ ನಮಗೆ ಪ್ರಾಕ್ಟೀಸ್ ಮಾಡಿದವರು ಶಿಲ್ಪಾ ಅಂತ, ಅವರು ನಮ್ಮ ಡಿಗ್ನಿಟಿಗೆ ಪ್ರತಿ ಶುಕ್ರವಾರ ಬರ್ತಾರೆ. ಅವರು ಡ್ಯಾನ್ಸ್ ಆಗಲಿ ಅಥವಾ ಡ್ರಾಮಾ ಆಗಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಆಕೆ ಅದ್ರ ಮೇಲ್ವಿಚಾರಣೆ ತಗೊಂಡು ನಮಗೆ ತರಬೇತಿಯನ್ನು ಅವರು ಕೊಡ್ತಾರೆ. ಸೊ ಇಲ್ಲಿ ನಾನು ರೇಖಾ ಅವ್ರನ್ನ, ಬೃಂದಾ ಅವ್ರನ್ನ ಮತ್ತು ಶಿಲ್ಪಾ ಅವ್ರನ್ನ
ಅವ್ರನ್ನ ನೆನೆಸ್ಬೇಕಾಗಿದ್ದು ನಮ್ಮ ಧರ್ಮ. ಯಾಕೆಂದರೆ ಅವರ ಮೂವರ ಒಂದು ಉತ್ತೇಜನದ ಮೇರೆಗೆ ನಾವು ಒಂದು ಕಾರ್ಯಕ್ರಮವನ್ನು, ಅವರ ಒಂದು ಮೇಲ್ವಿಚಾರಣೆಯಲ್ಲಿ ನಾವು ಒಂದು ಕಾರ್ಯಕ್ರಮನ ನಿರೂಪಣೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಒಂದು ಡ್ಯಾನ್ಸ್ ಆಯಿತು, ಐ ಲವ್ ಮೈ ಇಂಡಿಯಾ, ನಮ್ಮ ಇಂಡಿಯಾದ ಬಗ್ಗೆ ಎಷ್ಟೊಂದು ಹೆಮ್ಮೆ ಇದೆ, ಆ ಒಂದು ಚಿಕ್ಕ ಒಂದು ನಿರೂಪಣೆ ಕೂಡ ಅಲ್ಲ ಆಯಿತು. ಸುಮಾರು ನಾವು 16 ಜನ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮನ ಒಂದು ಡ್ಯಾನ್ಸ್ ಮಾಡಿದ್ವಿ. ಡ್ಯಾನ್ಸ್ ಆದಮೇಲೆ ಒಂದು 3+1 ಅಂದರೆ 4 ನಿಮಿಷಗಳ ಕಾಲ ನನಗೆ ಒಂದು ಸ್ಪೀಚ್ ಮಾಡೋ ಅವಕಾಶ ಸಿಕ್ಕಿತ್ತು. ನಾನೇನು ಹೇಳಿದೆ ಅಂದರೆ, ಡಾಕ್ಟರ್ ಶ್ರೀಲು ಶ್ರೀನಿವಾಸ ಅವರ ಹತ್ರ ಹೇಳಿದೆ, ನಾನು ಕರ್ನಾಟಕದಿಂದ ಬಂದವಳು, ನನ್ನ ಮಾತೃಭಾಷೆ ಕನ್ನಡ, ನಾನು ಕನ್ನಡದಲ್ಲೇ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡ್ತೀನಿ ಎಂದಾಗ ಅವರು, ಯಾಕೆ, ವೈ ನಾಟ್, ಯಾಕೆ ಆಗಬಾರ್ದು, ನೀವು ನಿಮ್ಮ ಭಾಷೆಯಲ್ಲಿ ನೀವು ಮಾತಾಡಿ, ಬಟ್ ಅದನ್ನು ಅನುವಾದ, ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಒಬ್ಬರನ್ನ ನೀವು ರೆಡಿ ಇಟ್ಕೊಳ್ಳಿ ಅಂದರು. ನಮ್ಮ ಮುಖ್ಯಸ್ಥರಾದಂತಹ ರೇಖಾ ಅವರು ಇದಕ್ಕೆ ಒಪ್ಕೊಂಡ್ರು. ಹಾಗಾಗಿ ನನಗೆ ಬಹಳ ಖುಷಿ, ಯಾಕೆಂದರೆ ವಿವಿಧತೆಯಲ್ಲಿ ಏಕತೆ ನಮ್ಮ ರಾಷ್ಟ್ರ. ನಾವು ಬೇರೆ ಬೇರೆಯಿಂದ ಬಂದರೂ ಕೂಡ ನಾವೆಲ್ಲರೂ ಭಾರತೀಯರು. ಅಲ್ಲಿ ನನ್ನ ಭಾಷೆ, ನನ್ನ ಕನ್ನಡ ಭಾಷೆಯನ್ನು ಅದರಲ್ಲಿ ನನಗೆ ಭಾಷಣ ಮಾಡುವ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಅದೃಷ್ಟ. ಆದರೆ ನಾನು ಭಾಷಣ ಮಾಡುವಾಗ ಒಂದು 2 ಸಲ ಮೈಕ್ ಕೈ ಕೊಟ್ಬಿಡ್ತು, ಆದರೂ ಕೂಡ ನಾನು ಧೈರ್ಯಗೆ ಇಡಲಿಲ್ಲ, ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಮತ್ತೆ ನಾನು ಏನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ಹೇಳಿ ಮುಗಿಸ್ದೆ. 1-2 ಸಲ ಸ್ವಲ್ಪ ಮೈಕಿನ ಅಡಚಣೆ ಕೂಡ ಆಯಿತು, ತುಂಬ ನನಗೆ ಹೆಮ್ಮೆ ಅನ್ನಿಸ್ತು. ಸೊ ನನ್ನ ಭಾಷಣದಲ್ಲಿ ಏನಿತ್ತು ಗೊತ್ತಾ, ನಾನು ಈ ಒಂದು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸಬೇಕಾದ್ರೆ, ಈ ಒಂದು ಆಚರಣೆ ಹಿಂದೆ ನಾವು 100+ ವರ್ಷಗಳ ಕಾಲ ಸ್ವಾತಂತ್ರ್ಯ ಬೇಕು ಅನ್ನೋದಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ. ನಮ್ಮ ಹೋರಾಟ 1857 ಸಿಪಾಯಿ ದಂಗೆಯಿಂದ ಪ್ರಾರಂಭವಾಗಿ 1947 ಆಗಸ್ಟ್ 14 ಅಂದರೆ 15 ಇಲ್ಲಿಯವರೆಗೆ ನಮ್ಮ ಹೋರಾಟದ ವಿವಿಧ ಮಜಲುಗಳನ್ನ ನಾನು ಹೇಳ್ತಾ ಬಂದೆ. ಯಾಕೆಂದರೆ ಸ್ವಾತಂತ್ರ್ಯ ಸಿಕ್ಕಾಗ ನಮಗೇನಾಗಿತ್ತು ಅಂದರೆ, ಸುಭಾಷ್ ಚಂದ್ರ ಬೋಸರು ಒಂದು ಮಿಲಿಟರಿ ಸಿಸ್ಟಮ್ ಇತ್ತು ಅವ್ರ ಹತ್ರ, ಮತ್ತು ಮಹಾತ್ಮ ಗಾಂಧೀಜಿಯವರ ಸತ್ಯ ಅಹಿಂಸೆ ಇತ್ತು, ನಂತರ ಭಗತ್ ಸಿಂಗ್ ಅವರ ಕ್ರಾಂತಿಕಾರಿ ಹೋರಾಟ ಇತ್ತು. ಇವರೆಲ್ಲರ ಹೋರಾಟದ ಪ್ರತಿಫಲ ನಮಗೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಇವರೆಲ್ಲರ ಹೋರಾಟದ ಹಿಂದೆ ಒಂದು ಕಿರುನೋಟ ಮಾಡಬೇಕು, ನಮ್ಮ ಕರ್ನಾಟಕದಿಂದ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅವ್ರನ್ನೆಲ್ಲ ನೆನೆಸಿಕೊಳ್ಳುವಂತಹ ಸುದಿನ ಅಂತ ಹೇಳಿ ನಾನು ಎಲ್ಲರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದೆ. ಮತ್ತು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ನಾನು ಹೇಳಿದೆ. ತ್ರಿವರ್ಣ ಧ್ವಜವನ್ನು ರೂಪಿಸಿದವರು ಯಾರು, ಪಿಂಗಳಿ ವೆಂಕಯ್ಯನವರು. ಅವರೊಬ್ಬ ಶಿಕ್ಷಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕವಿ. ಅದಕ್ಕೆ ಒಂದು ಬಾವುಟಕ್ಕೆ ಒಂದು ವಿನ್ಯಾಸ ಕೊಟ್ಟವರು ಯಾರು ಅಂದರೆ, ಮೇಡಮ್ ಕಾಮ ಅವರು. ಇದನ್ನು ಪ್ರಸ್ತಾಪನೆ ಮಾಡಿ ಇಂತಹ ತ್ರಿವರ್ಣ ಧ್ವಜದ ಬಾವುಟವನ್ನು, ಅದನ್ನು ಮಾಡುವಂಥ ಹಕ್ಕನ್ನು ನಮ್ಮ ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಯ ಗರಗ ಗ್ರಾಮಕ್ಕೆ ಕೊಟ್ಟಿದ್ದಾರೆ. ಮತ್ತು ಹುಬ್ಬಳ್ಳಿಯ ಹತ್ತಿರ ಇದರ 53 ಸ್ಥಳೀಯ ಘಟಕಗಳನ್ನು ಅದು ಹೊಂದಿದೆ. ನೋಡಿದ್ರ, ಹಾರುತ್ತಿರುವ ನಮ್ಮ ಬಾವುಟವನ್ನು ಮಾಡುವಂಥ ಹಕ್ಕು ನಮ್ಮ ಕರ್ನಾಟಕದವರಿಗಿದೆ. ಇದನ್ನು ನಾನು ಅಲ್ಲಿ ಪ್ರಸ್ತಾಪನೆ ಮಾಡಿದೆ. ಅಲ್ಲೆಲ್ಲರೂ ಕೂಡ ಬಾಂಬೆಯಲ್ಲಿರೋರೆಲ್ಲರೂ ಕನ್ನಡ ಅರ್ಥ ಆಗುತ್ತೆ, ಯಾಕಂದರೆ ಅಲ್ಲಿ ಸುಮಾರು ಜನರು ನಮ್ಮ ಮಂಗಳೂರಿನಿಂದ ಬಂದವರು. ಚೆನ್ನೈವರೆಗೂ ಕೂಡ ಅರ್ಥ ಆಯಿತು, ಆದರೆ ದೆಹಲಿಯವರಿಗೆ ಮತ್ತು ಕೋಲ್ಕತ್ತಾದವರು ಮತ್ತು ಪೂನಾದವರಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು. ಆದರೂ ಕೂಡ ಅವರೆಲ್ಲರೂ ಕೂಡ ನೀವು ಮಾತಾಡೋ ರೀತಿ, ನೀವು ನಿಮ್ಮ ದೇಶ ಭಾಷೆ ಬಗ್ಗೆ ಇರೋ ಅಭಿಮಾನ ತುಂಬ ದೊಡ್ಡದು ಅಂತ ನಮ್ಮನ್ನೆಲ್ಲ ಅವರು ಅಪ್ರಿಷಿಯೇಟ್ ಮಾಡಿದಾಗ ತುಂಬ ಖುಷಿಯಾಯಿತು. ಯಾವ ಜನ್ಮದ ಋಣ, ಕರ್ನಾಟಕದಲ್ಲಿ ಹುಟ್ಟಿ ಬಾಂಬೆಗೆ ಹೋಗಿ ಅಷ್ಟು ವಿವಿಧ ದೇಶದಿಂದ, ವಿವಿಧ ರಾಜ್ಯದಿಂದ ಬಂದಂಥವರ ಜೊತೆ ನಾನು ನನ್ನ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ನಲ್ಲ ಅಂತ ನನಗೆ ತುಂಬಾ ಖುಷಿಯಾಯಿತು. ನಂತರ ಅದಾದ ನಂತರ ಡೆಲ್ಲಿಯವರು, ಡೆಲ್ಲಿ ಆದ ತಕ್ಷಣ ಅಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಯಿತು. ಮತ್ತು ಅದರ ನಂತರ ಸಾಯಂಕಾಲ ಏನಾಯಿತು ಅಂದರೆ, ಸಾಯಂಕಾಲದ ಹೊತ್ತು ಪ್ರತ್ಯೇಕವಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರು ಬಂದು ಹಾಡು ಹೇಳಬಹುದು ಅಥವಾ ಮೊನಾಕ್ಟ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಅವಕಾಶ ಕೊಟ್ಟರು. ಅವತ್ತೆಲ್ಲರೂ ಕೋಲ್ಕತ್ತಾದವ್ರು ಬಂದು ಅವರು ಒಂದು ಹಾಡು ಹೇಳಿದರು, ಪೂನಾದವ್ರು ಬಂದರು, ಡೆಲ್ಲಿಯವ್ರು ಬಂದರು, ಚೆನ್ನೈಯವ್ರು ಬಂದರು. ಹಾಗೆ ನಾನು ಕೂಡ ಕನ್ನಡದ ಅಮ್ಮನ ಬಗ್ಗೆ ಒಂದು ಹಾಡು ಹೇಳಿದೆ. ಅದು ಬೇರೆಯವ್ರಿಗೆ ಅರ್ಥವಾಗದೇ ಇದ್ದರು ಅಮ್ಮ ಅಂತ ಅಂದಾಗ ಮದರ್ ಅನ್ನೋದು ಗೊತ್ತಾಯಿತು. ಹತ್ತಿರ ಬಂದು ಹೇಳಿದರು, ಅಮ್ಮನ ಬಗ್ಗೆ ಹಾಡು ಹೇಳಿದ್ದು ತುಂಬ ಚೆನ್ನಾಗಿದೆ ಅಂದರು. ನನ್ನ ಇಷ್ಟು ವರ್ಷದ ಜೀವನದ ಒಂದು ಆಸೆಗಳಿದೆ, ಇದೆ ಇನ್ನೂ ಬೇಕು ಅನ್ನೋದಕ್ಕೆ ಇದೊಂದು ಮುಕ್ತಾಯ ಆಯಿತು. ಯಾಕಂದರೆ ಇನ್ನು ಸಾಕು ನನಗೆ, ನನ್ನ ಭಾಷೆಯಲ್ಲಿ ಮಾತಾಡಿದೆ, ನನ್ನ ಅಮ್ಮನ ಬಗ್ಗೆ ಹಾಡು ಹೇಳುವಾಗ ನನ್ನ ಅಮ್ಮನನ್ನು ನಾನು ಜ್ಞಾಪಿಸ್ಕೊಂಡು ಹಾಡು ಹೇಳಿದೆ, ಇನ್ನೇನು ಬೇಕು ಹೇಳಿ. ನನ್ನ ಭಾಷೆ, ನನ್ನ ಜನ್ಮ ಕೊಟ್ಟ ತಾಯಿಯನ್ನು 100+ ಜನರ ಎದುರುಗಳಿಗೆ
ಅವ್ರನ್ನ ಜ್ಞಾಪಿಸ್ಕೊಂಡು ಹೇಳೋ ಅವಕಾಶ ಕೊಟ್ಟಂತಹ ನನಗೆ, ಇಂಥ ಡಿಗ್ನಿಟಿ ಫೌಂಡೇಶನ್ಗೆ ನಾನು ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳಾಗಿರ್ತೀನಿ ಅಂತ ನಾನು ನಿಮ್ಮೆಲ್ಲರ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಂತರ 15ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವಿತ್ತು. ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥೆ ಧ್ವಜಾರೋಹಣ ಮಾಡಿದರು. ನಾನು ಹೇಳ್ತಿದ್ದ ಹಾಗೆಲ್ಲ ನಿಮಗೆ ಪಕ್ಕದಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಆವಾಗ ಸ್ವಲ್ಪ ಮಳೆ ಶುರುವಾಯಿತು. 15ನೇ ತಾರೀಕು 8:45 ಶುರುವಾದಂತಹ ಮಳೆ 16ನೇ ತಾರೀಕು ನಾವು ವಾಪಸ್ ಬರೋ ತನಕನೂ ಕೂಡ ಒಂದು ನಿಮಿಷ ಕೂಡ ಮಳೆ ನಿಲ್ಲಿಲ್ಲ. ಸತತವಾಗಿ ಮಳೆ ಸುರಿತಾನೆ ಇತ್ತು. ಆದರೆ ಎಲ್ಲೂ ಕೂಡ ನಾವು ಒದ್ದೆ ಆಗಲಿಲ್ಲ. ಯಾಕಂದರೆ ನಾವು ಒಂದು ಹಾಲ್, ಊಟದ ಹಾಲಿಂದ ಮತ್ತು ನಮ್ಮ ಆಫೀಸ್ ರೂಮಿಂದ, ನಮ್ಮ ರೂಮಿಂದ, ಫಂಕ್ಷನ್ ಹಾಲಿಂದ ಎಲ್ಲ ಸೇರಿ ಎಲ್ಲ ಕಡೆ ನಾವು ಡಿವೈಡ್ ಆಗುವಾಗ, ಎಲ್ಲೂ ಕೂಡ ನಾವು ನಡ್ಕೊಂಡು ಹೋಗುವಾಗ ಎಲ್ಲೂ ಮಳೆಯಿಂದ ನಾವು ಒದ್ದೆ ಆಗಬಾರ್ದು ಅನ್ನೋ ರೀತಿ ಆ ಕಟ್ಟಡ ವಿನ್ಯಾಸ ಆಗಿತ್ತು. ನಿಜವಾಗ್ಲೂ ಕೂಡ ಒಳ್ಳೆ ನನಗೆ ಮಿನಿ ವಿಧಾನಸೌಧನೇ ನೋಡಿದ ಹಾಗಿತ್ತು. ಅಂತಹ ಸಂಸ್ಥೆಯನ್ನು ಕಂಟಿ, ಅಂತಹ ನಮ್ಮೆಲ್ಲರನ್ನೂ ಕರೆಸಿ ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೊಂದು ಪ್ಲ್ಯಾನ್ ಮಾಡಿದ್ದಾರೆ. ನಾವೆಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯರು. ಅಲ್ಲಿ ಕೊಡೋ ಆತಿಥ್ಯ, ಒಬ್ಬ ಉನ್ನತ ವ್ಯಕ್ತಿ ಬಂದಾಗ ಯಾವ ಆತಿಥ್ಯ ಸಿಗುತ್ತೋ ಅಂತಹ ಆತಿಥ್ಯ ನಮಗೆ ಸಿಕ್ತು. ಧ್ವಜಾರೋಹಣ ಆಯಿತು, ಆದಮೇಲೆ ಅಲ್ಲಿಯವರು, ಬೊಂಬಾಯಿಯವರು ಕೂಡ ಕಾರ್ಯಕ್ರಮಗಳನ್ನ ಕೊಟ್ಟರು. ನಂತರ ಪೂನಾದವರು, ಹೀಗೆ ಅಲ್ಲಿಂದ ಎಲ್ಲ ಕಡೆ ಬಂದವ್ರದ್ದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಕೊನೆಗೆ ಹೇಳಿದರು, ಈ 15ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ವಿಶೇಷ ಕಾರ್ಯಕ್ರಮ ಇದೆ ಅಂತ ಹೇಳಿದರು. ನಮಗೆಲ್ಲ ಕುತೂಹಲ, ಏನು ವಿಶೇಷ ಕಾರ್ಯಕ್ರಮ ಇರಬಹುದು ಅಂತ. ಆರ್ಕೆಸ್ಟ್ರಾ ಇತ್ತು ಅಲ್ಲಿಯವರೇ, ಬೊಂಬಾಯಿಯಲ್ಲೇ ಪ್ರಖ್ಯಾತರಾದಂತಹ ಒಬ್ಬ ವ್ಯಕ್ತಿ, ಮತ್ತು ಅದನ್ನು ಒಬ್ಬ ಕಾರ್ಯಕ್ರಮದ ನಿರೂಪಣೆ ಮಾಡುವಂತಹ ವ್ಯಕ್ತಿ, ಮತ್ತು ಇಬ್ಬರು ಹೆಣ್ಮಕ್ಕಳು ಹಾಗೂ ಇಬ್ಬರು ಗಂಡುಮಕ್ಳು ಸೇರಿ ಹಾಡಿದರು. ಅವ್ವ, ನೀವು ಎಲ್ಲ ನನಗೆ ಹಿಂದಿ ಹಾಡುಗಳನ್ನ ಹೇಳಕ್ಕೆ ಬರಲ್ಲ ಹೆಸರುಗಳನ್ನ. ನಾವು FM ಹಾಕಿದಾಗ ಸ್ವಾತಂತ್ರ್ಯೋತ್ಸವಕ್ಕಾಗಿ ಇಷ್ಟಿಷ್ಟು ಹಾಡಿತ್ತು, ಎಲ್ಲ ಹಾಡುಗಳನ್ನ ಹೇಳಿದರು. ಆ ಹಾಡು ಬರ್ತಿದ್ದ ಹಾಗೇ ನಮ್ಮ ಮೈ ರೋಮಾಂಚನ ಆಯಿತು. ಇಲ್ಲಿಗೆ ಬಂದಿದ್ದು ಸಾರ್ಥಕ ಅನ್ನಿಸ್ತು. ಆ ಹಾಡು ಹೇಗಿತ್ತು ಅಂದರೆ, ಪ್ರತಿಯೊಬ್ಬರು ಕೂಡ ಅವ್ರು ಕೂತಿದ್ದ ಜಾಗದಿಂದ ಅಲ್ಲಿಗೆ ಬಂದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಅದೆಲ್ಲವನ್ನ ಕೂಡ ನಾನು ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ. ಆ ಸಂಜೆ ಕಳೆದಿದ್ದೇ ಗೊತ್ತಾಗಲಿಲ್ಲ. ನಂತರ ಭೋಜನ ಕೂಟ ಇತ್ತು. ಪ್ರತಿಯೊಂದು ಊಟದ ವ್ಯವಸ್ಥೆಯೂ ಕೂಡ ಮೆನು ಇರ್ತಾ ಇತ್ತು. ಇವತ್ತು ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮತ್ತು ಅದರ ನಡುವೆ 4:30 ಗಂಟೆಗೆ ಕಾಫಿ ಇತ್ತು. ಎಷ್ಟು ನೀಟ್ ಊಟ! 3 ದಿನ ನಾವು ಊಟ ಮಾಡಿದರೂ ಕೂಡ ಹೊಟ್ಟೆ ನಮಗೆ ಕೆಡಲೇ ಇಲ್ಲ. ಅಲ್ಲಿ ಊಟ ಪುಲ್ಕ ಇತ್ತು, ಪಲ್ಯಗಳು ಸ್ವಲ್ಪ ಬೇರೆ ಬೇರೆ ಥರ ಇತ್ತು, ಆದರೂ ಕೂಡ ತುಂಬಾ ಚೆನ್ನಾಗಿತ್ತು. ಎಷ್ಟು ನೀಟಿತ್ತು, ನಾನು ನಿಮಗೆ ಸ್ಕ್ರೀನಲ್ಲಿ ಆ ಫೋಟೋಸ್ ತೋರಿಸ್ತಾ ಹೋಗ್ತೀನಿ. ತುಂಬ ನೀಟಾಗಿತ್ತು. ಏಕಕಾಲದಲ್ಲೇ ನಾವು 400-450 ಜನ ಸೇರಿಕೊಂಡಿದ್ವಿ. ಏಕಕಾಲದಲ್ಲೇ ನಾವು ಊಟಕ್ಕೆ ಬಂದಾಗಲೂ ಕೂಡ ಎಲ್ಲೂ ಕೂಡ ಗಡ್ಬಡ್ಡಾಗೋದು, ಪ್ಲೇಟ್ ತೊಗೊಳ್ಳುವಾಗ ಆಗೋದು, ಸ್ಪೂನ್ಗಳಿಲ್ಲ ಅನ್ನೋದು, ಇಲ್ಲಿ ಚಪಾತಿ ಇಲ್ಲ ಅನ್ನೋದು, ಏನೇನೂ ಇಲ್ಲ. ಪ್ರತಿಯೊಂದು ಕೂಡ ಎಷ್ಟು, ಈಗ ನಾವು ಕೆಲವು ವಿಷಯಗಳನ್ನ ಮಾತಾಡುವಾಗ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾತಾಡುವಾಗ ಎಷ್ಟು ನೀಟಾಗಿ ಮಾತಾಡ್ತೀವೋ ಆ ಥರ ಇತ್ತು ಅದು. ಬಟ್ ಏನೇ ಆಗಲಿ, ತುಂಬಾ ಚೆನ್ನಾಗಿತ್ತು. ಇಂಥ ನನ್ನ ಈ ಮಾತುಗಳನ್ನ ಕೇಳಿದವರು, ನಿಜವಾಗ್ಲೂ ನೀವು ಗೂಗಲ್ಗೆ ಹೋಗಿ ಡಿಗ್ನಿಟಿ ಫೌಂಡೇಶನ್ ಅಂತ ನೀವು ಇದು ಮಾಡ್ಕೊಳ್ಳಿ, ನಿಮಗೆ ಅದರ ವಿವರಣೆ ನಿಮಗೆ ಸಿಗುತ್ತೆ. ನೀವು ಯಾವ ಏರಿಯಾದಲ್ಲಿದ್ದೀರೋ, ನಿಮಗೆ ಅಲ್ಲಿ ಸೇರಿಕೊಳ್ಳೋ ಒಂದು ಅನುಕೂಲ ಇದ್ದು ನಿಮಗೆ ಅವಕಾಶ ಇದ್ದರೆ ಖಂಡಿತವಾಗಿ ಸೇರಿಕೊಳ್ಳಿ. ಆವಾಗ ನಿಮಗೆ ಅನುಭವಕ್ಕೆ ಬರುತ್ತೆ. ಇಷ್ಟೆಲ್ಲ ಮಾತಾಡಲಿಕ್ಕೆ, ಇಷ್ಟೆಲ್ಲ ನಿಮಗೆ ಹಂಚಿಕೊಳ್ಳಿಕ್ಕೆ ಕಾರಣ ಡಿಗ್ನಿಟಿ ಫೌಂಡೇಶನ್.
ಮಾಹಿತಿಯನ್ನು ನಾನು ಕೊಡಬೇಕು. ಏನಂದರೆ ನಮ್ಮ ಡಿಗ್ನಿಟಿ ಫೌಂಡೇಶನಿಂದ ಡೇ ಕೇರ್ ಸೆಂಟರ್ ಅಂತ ಕೂಡ ಇದೆ. ಅದು ನಮ್ಮ ಬೆಂಗಳೂರಿನ ವಿಜಯನಗರದ ಬಡಾವಣೆಯಲ್ಲಿದೆ. ಇಲ್ಲಿ ಸೀನಿಯರ್ ಸಿಟಿಸನನ್ನು 10 ಗಂಟೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ನೋಡಿಕೊಳ್ಳೋ ವ್ಯವಸ್ಥೆ ಇದೆ. ಯಾರಾದರೂ ನನ್ನ ವಿಡಿಯೋ ನೋಡೋರು ನಿಮಗೇನಾರ ಅವಶ್ಯಕತೆ ಇದ್ದರೆ ಇದರ ಉಪಯೋಗವನ್ನು ಖಂಡಿತ ಮಾಡಿಕೊಳ್ಳಿ ಅಂತ. ಈ ಒಂದು ಡೇ ಕೇರ್ ಸೆಂಟರ್ನ ವ್ಯವಸ್ಥಾಪಕಿ ಪ್ರೇಮ ಅನ್ನೋರು ಕೂಡ ನಮ್ಮ ಗ್ರೂಪಲ್ಲಿದ್ದರು, ಅವರು ಕೂಡ ಈ ಫಂಕ್ಷನ್ಗೆ ಬಂದಿದ್ದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ನಾನು ಮರೆತಿದ್ದೆ, ಏನಿರಬಹುದು ಅಂತ ಯೋಚನೆ ಮಾಡ್ತೀರಾ? ನಮ್ಮ ಗ್ರೂಪಲ್ಲಿ ಒಬ್ಬರು ಸಿನಿಮಾ ತಾರೆ ಇದ್ದಾರೆ, ಅವರ ಹೆಸರು ಜಯಲಕ್ಷ್ಮಿ. ಈಕೆ 70ರ ದಶಕದ ತಾರೆ. ಬಯಲುದಾರಿ, ದೇವರ ಕಣ್ಣು ಎರಡು ಚಲನಚಿತ್ರದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರು ಸುಮಾರು 25 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಂತರ ಮದುವೆಯಾಗಿ ಮತ್ತೆ ವಾಪಸ್ ಬಂದು ಈಗ ಪೋಷಕ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಸೀರಿಯಲಲ್ಲಿ ಕೂಡ ಅಭಿನಯಿಸ್ತಿದ್ದಾರೆ. ಇವರ ಜೊತೆ ನಾನು ಏರ್ಪೋರ್ಟಲ್ಲಿ ಕೂತ್ಕೊಂಡು ಮಾತಾಡುವಾಗ, ಜಯಲಕ್ಷ್ಮಿ ಅವರೇ ಒಂದೆರಡು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ, ಹಾಗೆ ಸಡನ್ನಾಗಿ ಒಂದು ಶೂಟ್ ಮಾಡಿಬಿಡೋಣ ಅಂದ್ಕೊಂಡೆ. ವೈ ನಾಟ್, ಯಾಕೆ, ಖಂಡಿತ ಅಂತ ಹೇಳಿದರು. ಹಂಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ತಕ್ಷಣ ನಾನು ಬಿಡ್ತೀನಾ, ನನ್ನ ಗೆಳತಿನ ಕರೆದೆ ಲಕ್ಷ್ಮಿ ಅಯ್ಯಾರ್, ಲಕ್ಷ್ಮಿ ಅಯ್ಯಾರೇ ನೀವು ಕ್ಯಾಮ್ರಾಮೆನ್ ಆಗಿ ಅಂತ ಹೇಳಿದೆ. ಓಕೆ ಜಲ್ಜ ಅಂದರು. ಸೊ ಅವರು ಕ್ಯಾಮ್ರಾದಲ್ಲಿ ನಾನು ಪ್ರಶ್ನೆ ಕೇಳಿದೆ, ಜಯಲಕ್ಷ್ಮಿ ಅವರು ಉತ್ತರ ಹೇಳಿದರು. ಅದನ್ನು ಕೂಡ ಜಲಕ್ಕೆ ಹಾಕ್ತೀನಿ, ನೀವು ನೋಡ್ಕೊಂಬನ್ನಿ ಆಯಿತಾ. ನಾನು ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವವನ್ನು ಬಾಂಬೆಯಲ್ಲಿ ನಮ್ಮ ಡಿಗ್ನಿಟಿ ಫೌಂಡೇಶನಲ್ಲಿ ಆಚರಿಸ್ಕೊಂಡು ವಾಪಸ್ ಮತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಬಾಂಬೆ ಏರ್ಪೋರ್ಟಲ್ಲಿ ಇದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ನೋಡಿ. ನನಗೆ ನಮಸ್ಕಾರ, ನಾನು ನಿಮ್ಮ ಜಯಲಕ್ಷ್ಮಿ. ಜಯಲಕ್ಷ್ಮಿ, ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಯಾರೋ ಸಿನಿಮಾ ತಾರೆ ಥರ ಇದ್ದಾರಲ್ಲ ಅಂತ. ಖಂಡಿತವಾಗ್ಲೂ ಹೌದು. ನೀವು 70ರ ದಶಕಕ್ಕೆ ಹೋಗಿ ಬಯಲುದಾರಿ ಆಮೇಲೆ ದೇವರ ಕಣ್ಣು ಎರಡು ಚಲನಚಿತ್ರನ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಮುದ್ದಾದ ಬೊಗಸೆ ಕಣ್ಗಳ ಅತ್ಯಂತ ಸುಂದರ ನಟಿ, ನಮ್ಮೆಲ್ಲರ ಮೆಚ್ಚಿನ ನಟಿ ಜಯಲಕ್ಷ್ಮಿ ಅವರು ನಮ್ಮ ಡಿಗ್ನಿಟಿ ಫೌಂಡೇಶನ್ ಸದಸ್ಯರು. ನಾವೆಲ್ಲರೂ ಒಟ್ಟಿಗೆ ಆಚರಿಸ್ಕೊಂಡು ವಾಪಸ್ ಬರುವಾಗ ಇಲ್ಲಿ ಕಾಫಿಗೆ ಅಂತ ಕುತ್ಕೊಂಡ್ವಿ. ನಿಮ್ಮೆಲ್ಲರಿಗೋಸ್ಕರ ಒಂದೆರಡು ಪ್ರಶ್ನೆ ನಾನು ಅವ್ರನ್ನ ಕೇಳ್ತೀನಿ, ಅವ್ರ ಏನ್ ಉತ್ತರ ಹೇಳ್ತಾರೆ ನೋಡೋಣ. ಅಲ್ಲ ಬನ್ನಿ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಜಯಲಕ್ಷ್ಮಿ. ನಂಗೆ ತುಂಬಾ ಖುಷಿ, ಯಾಕಂದ್ರೆ ಕನ್ನಡ ತಾರೆ 70ರ ದಶಕದಿಂದ ಇವತ್ತು 2022 ತನಕ ನೀವು ಸತತವಾಗಿ ಕನ್ನಡ ರಸಿಕರನ್ನ ಮನರಂಜಿಸ್ಕೊಂಡು ಬರ್ತಾ ಇದ್ದೀರಾ. ನಿಮ್ಮಂತ ತಾರೆ ಒಳ್ಳೆಯ ಅಭಿನೇತ್ರಿ ನಮ್ಮ ಜೊತೆ ಇದ್ದಾರೆ, ಮತ್ತು ಜಯಲಕ್ಷ್ಮಿ ಅವರು ಅಶೋಕ್, ಡಾಕ್ಟರ್ ರಾಜ್ಕುಮಾರ್, ಆರತಿ ಬಟ್ ಅವರ ಸಮಕಾಲೀನರು ಅಂತ. ಹೌದು, ಅವ್ರನ್ನ ತುಂಬಾ ಸಲ ನೋಡಿದ್ದೀನಿ. ನನಗೆ ಪ್ರಶಸ್ತಿ ಬಂದಿತ್ತು ಬಯಲುದಾರಿ ಚಿತ್ರದಲ್ಲಿ, ನನಗೆ ಪ್ರಶಸ್ತಿ ಬರುವಾಗ ಅವ್ರಿಗೂ ಅತ್ಯುತ್ತಮ ನಟ ಎಂಬ ಪ್ರಶಸ್ತಿ ಬಂದಿತ್ತು. ಒಂದೇ ವೇದಿಕೆಯಲ್ಲಿ ನಾವು ತಗೊಂಡಿರ ಒಟ್ಟಿಗೆ ಅಭಿನಯಿಸ್ತಾ ಇದ್ರು ಕೂಡ, ಒಂದೇ ಕುಟುಂಬದವರು ಇವರೆಲ್ಲರೂ ಕೂಡ. ಮತ್ತು ನಮ್ಮೆಲ್ಲರ, ನಾವು 70ರ ದಶಕದವರು ಎಲ್ಲರ ನಮ್ಮ ಮೆಚ್ಚಿನ ನಟಿ ಯಾರು ಹೇಳಿ? ಕಲ್ಪನಾ ಮತ್ತು ಆರತಿ. ಅಬ್ಬ, ಅವರಿಬ್ಬರ ಅಭಿನಯವನ್ನ ನಾವು ಯಾವ ಸರಿ ತೂಕಕ್ಕೂ ಸಾಧ್ಯ ಇಲ್ಲ. ಮಂಜುಳಾ ಕೂಡ ಕರೆಕ್ಟ್ ಕರೆಕ್ಟ್, ನಿಜವಾಗ್ಲೂ ಮಂಜುಳ ಅವರು ಕೂಡ ಇವರೆಲ್ಲರ ಜೊತೆ ಇದ್ದು ಕೂಡ ಹೂವಾಗಿ ಅರಳಿ ನಮ್ಮೆಲ್ಲರ ಮನರಂಜಿಸಿ ಮದುವೆ ಆಗಿ ಮತ್ತೆ ಕುಟುಂಬಕ್ಕೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಇವರು 200 ಚಲನಚಿತ್ರಗಳಿಗೆ ಹೆಚ್ಚಿನ ಇದರಲ್ಲಿ ಪೋಷಕ ನಟಿ ಆಗಿದ್ದಾರೆ. ಅವ್ರನ್ನ ಒಂದೆರಡು ಪ್ರಶ್ನೆ ಕೇಳೋಣ ಬನ್ನಿ. ಏನಂತ ಕೇಳಿ, ಯಾಕಂದ್ರೆ ತುಂಬಾ ಖುಷಿ ಆಗ್ತಾ ಇದೆ, ನನ್ಗೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮಂತ ಕಲಾವಿದೆ, ನಮ್ಮಂತ ಡಿಗ್ನಿಟಿ ಫೌಂಡೇಶನ್ ಸದಸ್ಯರು ನೀವು, ನಿಜ ನಾನು 3 ದಿನ ಕಳೆಯುವಂತ ಅವಕಾಶ. ಹೌದು, ಎಷ್ಟು ಮಜಾ ಮಾಡಿದ್ವಿ ಅಲ್ಲ. ಬಟ್ ಏನಂದ್ರೆ ಒಂದು ಬಿಗು ಇಲ್ಲ, ಭಿನ್ನಾಣ ಇಲ್ಲ, ನಮಗಿಂತ ಸಾಮಾನ್ಯರು ಸಾಮಾನ್ಯರಾಗಿ ಬರುತ್ತೀರಿ. ಸಾಮಾನ್ಯನೇ ಅದು ನಮ್ ಕೆಲ್ಸ ಅಷ್ಟೇ, ಕೆಲಸ ಮಾಡೋದು ಬರೋದು, ಬಾಕಿ ಸಾಮಾನ್ಯ ಅಲ್ವಾ. ಆದ್ರೂ ಕೂಡ ಚಲನಚಿತ್ರ ತಾರೆ ಅಂದ್ರೆ ಏನೋ ಒಂದು ಬಿಗು ಬಿಂದಾಣ, ನಮ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಸಂಕೋಚ ಅನ್ಸುತ್ತೆ, ನಮ್ಗಿಲ್ಲ. ಬಟ್ ಇವ್ರು ಹೇಗ್ ಬಂದ್ರು ಒಂದೇ ಮಾತು ಕೇಳ್ಬಿಡೋಣ. ಜಯಲಕ್ಷ್ಮಿ ಅವರೇ, ನಿಮ್ ಹೇಗ್ ಬಂದ್ರಿ ನಮ್ ಕನ್ನಡ ಚಿತ್ರರಂಗಕ್ಕೆ? ನಾನು ಹೇಗ್ ಬಂದೆ ಅಂದ್ರೆ, ನಾನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ನೀವು ಕೇಳಿರ್ಬೋದು, ಅಲ್ಲಿ ನಾನು ಆಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ. ಆಕ್ಟಿಂಗ್ ಕೋರ್ಸ್ ಮಾಡಿದ ತಕ್ಷಣ ನಾನು ಬ್ಯಾಂಗ್ಳೂರ್ಗೆ ಬಂದೆ. ನಾವೆಲ್ಲ ಇಲ್ಲೇ ಅವಾಗ ಇದ್ದಿದ್ದು. ಆವಾಗ ನನ್ ಬಗ್ಗೆ ಗೊತ್ತಾಗಿ, ಹೇಗೋ ಗೊತ್ತಾಯ್ತು ನಮ್ಮ ಕನ್ನಡ ನಿರ್ಮಾಪ ತರ ನಿರ್ದೇಶಕರಿಗೆ ಗೊತ್ತಾಗಿ ನಮ್ಮನೆಗೆ ಬಂದು, ನಾನು ಎಲ್ಲೂ ಅಪ್ರೋಚ್ ಯಾರನ್ನೂ ಅಪ್ರೋಚ್ ಮಾಡಿಲ್ಲ, ಮನೆಗೆ ಬಂದು ನನ್ನನ್ನು ಬುಕ್ ಮಾಡಿದ್ರು. ಆವಾಗ ನನಗೆ ಕನ್ನಡ ಗೊತ್ತಿಲ್ಲ, ಆದ್ರೆ ಕನ್ನಡಗೆ ಸೈನ್ ಮಾಡಿದ ತಕ್ಷಣ ನಮ್ಮ ತಂದೆಯವರು, ನೀವು ಕನ್ನಡ ಪಿಕ್ಚರ್ ಹೇಗೆ ಮಾಡ್ತೀರಾ, ಕನ್ನಡ ಭಾಷೆ
ಭಾಷೆ ಮೊದಲು ಕಲಿಬೇಕು ಅಂತ ಹೇಳಿ ನನಗೆ ಟ್ಯೂಷನ್ಗೆ ಸೇರಿಸಿ ಅಲ್ಲಿಂದ ನಾನು ಕನ್ನಡ ಕಲಿತೆ. ಫಸ್ಟ್ ಟೀಚರಿಂದ ನನಗೆ ತುಂಬ ಅಭಿಮಾನ ಏನಂದ್ರೆ ಫಸ್ಟ್ ಟೀಚರಿಂದ ನನಗೆ ಧ್ವನಿ ನೋಡಿದ್ರೆ. ನಾವು ಎಷ್ಟು ಜನ ನಮ್ಮ ಚಲನಚಿತ್ರರಂಗ ಕನ್ನಡ ಚಲನಚಿತ್ರ ಕರ್ಕೊಂಡ್ ಬರ್ತಾರೆ, ಯಾರು ಕೂಡ ಕನ್ನಡ ಪ್ರಯತ್ನ ಮಾಡೋದೇ ಇಲ್ಲ, ಕಲಿಯೋ ಸಾಹಸಕ್ಕಂತೂ ಹೋಗಲ್ಲ. ನೋಡಿದ್ರ 70ರ ದಶಕದಲ್ಲಿದ್ದಂತಹ ನಟಿಯರು ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಯಾಕೆ ಮೂಡ್ತಾರೆ ಅಂದ್ರೆ ಅವರ ಅಭಿನಯಕ್ಕೆ ಅವ್ರದೇ ಆದ ಧ್ವನಿ ಕೊಡೋದ್ರಿಂದ ಅವರನ್ನು ನೋಡಿದ ತಕ್ಷಣ ಅವ್ರ ಧ್ವನಿ ಕೇಳಿದ ತಕ್ಷಣ ನಮ್ಗೆ ಹಿಂತಿರುಗಿ ನೋಡ್ಬೇಕು ಅನ್ಸುತ್ತೆ. ಇನ್ನೊಂದು ವಿಷಯ ಏನಂದ್ರೆ ನನ್ನ ಮುಖಕ್ಕಿಂತ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನನ್ನ ಧ್ವನಿ ಗುರುತು ನೋಡಿದ್ರ ಜಯ. ಇದ್ರಲ್ಲಿ ಬಯಲುದಾರಿ ಕಲ್ಪನ ಅವರ ಗೆಳತಿ ಆಗಿದ್ದಾರೆ, ದೇವರ ಕಣ್ಣಲ್ಲಿ ಅನಂತನಾಗ್ ಅವರಿಗೆ ನಾನ್ ಲೋಕೇಶ್ ಅವ್ರಿಗೆ ತಂಗಿಯಾಗಿದ್ದೆ. ನಮ್ಮ ಜೋಡಿ ಬಂದು ಅನಂತನಾಗ್ ಒಂದು ಹಾಡು ಲೈನ್ ಹೇಳ್ತೀನಿ. ಖಂಡಿತ ಹೇಳಿ. ಅವಾಗ ನಮ್ಮ ನನ್ನ ವೀಕ್ಷಕರಿಗೆ ಸ್ವಲ್ಪ ಆ ಹಾಡಿಂದಾನೆ ಎಲ್ರು ಕೇಳೋಣ. ಒಂದೆರಡು ಲೈನ್ ಹಣ್ಣ ಅನ್ಸುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಯಾಕಂದ್ರೆ ಈಗಾಗ್ಲೇ ಫ್ಲೈಟ್ ಆಗಿದೆ, ನಮ್ ಗೆಳತಿಯರೆಲ್ಲ ಹೋಗಿದ್ದಾರೆ. ಇವಾಗ ನೀವು ನಿಮ್ಮ ಟೈಮನ್ನ ನೀವು ಹೇಗೆ ಸೀರಿಯಲ್ಗಳೆಲ್ಲ ಹೇಗೆ ನೀವು ಇದನ್ನ ಕಲಾ ಸೇರಿ ತೊಡಗಿದ್ದೀರಿ? ಇವಾಗ ಮತ್ತೆ ನಾನು ಮಾಡ್ತಾ ಇದ್ದೀನಿ, ಧಾರಾವಾಹಿ ಮಾಡ್ತಾ ಇದ್ದೀನಿ. ಲಾಕ್ಡೌನ್ ಇತ್ತಲ್ಲ ಮಧ್ಯದಲ್ಲಿ, ಸ್ವಲ್ಪ 2 ವರ್ಷ ಏನು ಮಾಡಿಲ್ಲ, ಆದ್ರೆ ಮಧ್ಯದಲ್ಲಿ ಯಾವ್ದು ಇತ್ತು ಅದೆಲ್ಲ ಮಾಡಿದ್ದೀನಿ. ಈಗ ನನ್ನ ಕನ್ಯಾದಾನ ಎಂಬ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಅದು ಮಾಡ್ತಾ ಇದ್ದೀನಿ. ಮತ್ತೆ ಆಡ್ಸು ಗೀಡ್ಸು ಎಲ್ಲ ಬರ್ತಾ ಇರುತ್ತೆ. ಮತ್ತೆ ನಮ್ ಡಿಗ್ನಿಟಿ ಅಲ್ಲಿ ನಾವೆಲ್ಲ ಸೇರ್ತೀವಿ, ಏನ್ ಮಜಾ ಮಾಡ್ತೀವಿ ಅಲ್ವಾ, 2-3 ದಿನ ಎಷ್ಟು ಮಜಾ ಮಾಡಿದ್ವಿ. ಆಮೇಲೆ ಹೀಗೆ ಸಂಗೀತ ಹಾಡು ಸಂಗೀತದ ಗ್ರೂಪ್ ಇದೆ ನನ್ನ ಹತ್ರ, ತುಂಬಾ ಗ್ರೂಪ್ಸ್ ಸಂಗೀತದ ನಾನು ಸೇರಿದ್ದೀನಿ. ಅವಾಗ ಇದೆಲ್ಲ ನನ್ಗೆ ಟೈಮ್ ಇಲ್ಲ, ಇವಾಗ ತುಂಬಾ ಮಾಡ್ಬೇಕು ಜೀವನದಲ್ಲಿ. ಯಾವ್ದೇ ಒಂದು ಹವ್ಯಾಸ ಅನ್ನೋದಿದ್ರೆ ನಮ್ಮ ಒಂದು ಸಂಧ್ಯಾ ಕಾಲದಲ್ಲಿ ಅದನ್ನ ನಾವು ಇನ್ನಷ್ಟು ನಮ್ಮನ್ನ ಒಂದು ಕೆಲಸದಲ್ಲಿ ತೊಡಗಿಸಬಹುದು. ಇವ್ರು ಇನ್ನಷ್ಟು ಸೀರಿಯಲ್ ಗಳಲ್ಲಿ ಅಭಿನಯಿಸ ಆಗ್ಲಿ, ಇವ್ರ ಅಭಿನಯ ನಾವು ನೋಡೋ ಆಗ್ಲಿ. ಸೊ ಇಷ್ಟೊಂದು ನೀವು ಒಂದು 10 ನಿಮಿಷದಲ್ಲೇ ನಾವು ಈ ತರ ಒಂದು ಸಂದರ್ಶನ ಮಾಡಿ ನನ್ನ ವೀಕ್ಷಕರಿಗೆ ಒಂದು ಒಂದು ಝಲಕ್ ಕೊಡ್ಲಿಕ್ಕೆ ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ. ಸೊ ಅವರೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಾನು ನಿಮ್ಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಜಡೇಜಾ ನನ್ಗೆ ತುಂಬಾ ನಿಮ್ಮ ಕನ್ನಡ ಕೇಳಿ ನನ್ಗೆ ತುಂಬಾ ಸಂತೋಷ ಆಯ್ತು. ಏನು ಪ್ರಿಪರೇಷನ್ ಇಲ್ಲ, ಎಂತದ್ದು ಇಲ್ಲ, ಡಬ 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 ಅಂತ ನೀರ್ ತರ ನೀವು ಮಾತಾಡ್ತಾ ಇದ್ದೀರಲ್ಲ, ತುಂಬಾ ಖುಷಿ ಆಗುತ್ತೆ. ನನ್ಗೂ ಆ ತರ ಮಾತಾಡ್ಬೇಕಂತ ತುಂಬಾ ಆಸೆ. ಆ ತರ ಏನು ಪ್ರಯತ್ನ ಪಡ್ಬೇಕಷ್ಟೇ. ತುಂಬಾ ಚೆನ್ನಾಗಿ ನೀವು ಮಾತಾಡಿದ್ದೀರಾ. ಮತ್ತೆ ನೀವು ನನ್ನ ಗೆಳತಿ, ನಾವೆಲ್ಲ ಒಂದೇ ಕುಟುಂಬದವರು, ಡಿಗ್ನಿಟಿ ಫ್ಯಾಮಿಲಿ ಫ್ಯಾಮಿಲಿ ಅವರು. ತುಂಬಾ ಖುಷಿ ಆಗುತ್ತೆ ಜಡ್ಜ, ನೀವು ನನ್ನ ಇಂಟರ್ವ್ಯೂ ಮಾಡಿ. ನನ್ಗೆ ಕಲಾವಿದ್ರು, ಕಲಾ ಕಲೆ ಅಂದ್ರೆ ನಂಗೆ ಬಹಳ ಇಷ್ಟ. ಅದು ಕಲಾವಿದ್ರು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ಕಲೆ ಎಲ್ಲರಿಗೂ ಒಲಿಯಲ್ಲ, ಒಲಿ ಬಂದಿರೋ ಕಲೆಗೆ ಇವರು ದೇವರು ಅವಕಾಶ ಕೊಟ್ಟಿದ್ದಾನೆ. ಎಲ್ಲ ಕನ್ನಡಿಗರ ಮನದಲ್ಲಿ ಇರೋಂತ ಅವಕಾಶ ಕೊಟ್ಟಿದ್ದಾರೆ ದೇವರು. ಅವ್ರಿಗೆ ಒಳ್ಳೆ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಕೇಳ್ತಾ ಈ ಪುಟ್ಟ ಸಂದರ್ಶನವನ್ನು ಮುಗಿಸ್ತೀನಿ. ಇನ್ನೊಂದು ನಾನು ನೆಕ್ಸ್ಟ್ ಒಂದು ದೊಡ್ಡ ಸಂದರ್ಶನಕ್ಕೋಸ್ಕರ ಕಾಯ್ತೀನಿ. ನೋಡ್ಕೊಂಡ್ ಬಂದ್ರಲ್ಲ ನನ್ನ ಎಲ್ಲಾ ವಿಡಿಯೋ ತುಣುಕುಗಳನ್ನ ನೋಡ್ಕೊಂಡ್ ಬಂದ್ರಿ, ಜಯಲಕ್ಷ್ಮಿ ಅವರ ಸಂದರ್ಶನ ನೋಡ್ಕೊಂಡ್ ಬಂದ್ರಿ, ಖಂಡಿತ ನಿಮಗೆ ಖುಷಿಯಾಗಿರುತ್ತೆ. ನೋಡಿದ್ರ ಈ ವ್ಲಾಗ್ ಅನ್ನೋ ಒಂದು ಸಂಚಿಕೆಯಿಂದ ನನ್ನ ಅನುಭವಗಳನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋ ಒಂದು ಅವಕಾಶ ಸಿಕ್ತು. ಎಲ್ಲೋ ನನ್ನ ಕುಟುಂಬದವರಿಗೆ ಕೆಲವು ಗೆಳತಿಯರಿಗೆ ಹೇಳ್ತಾ ಇದ್ದೆ, ಈ ವ್ಲಾಗ್ ಮುಖಾಂತರ ಎಲ್ಲೆಲ್ಲಿ ದೂರ ದೂರ ಇರೋರೆಲ್ಲರೂ ಕೂಡ ನನ್ನ ವ್ಲಾಗ್ ನೋಡ್ತಾ ಎಷ್ಟೊಂದು ವಿಷಯಗಳನ್ನ ನೀವು ತಿಳ್ಕೊಂಡ್ರಿ ಅಂತ ನನಗೆ ಖಂಡಿತ ಅನಿಸುತ್ತೆ. ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮೊಂದಿಗೆ ನಿಮ್ಮ ಜಲಜ ನಮಸ್ಕಾರ.